ನನಗೆ. ಇವಾಗ ನಾವು ಆಲ್ರೆಡಿ 500ಕ್ಕೂ ಹೆಚ್ಚು ಹಾಡುಗಳಿಗೆ ನೀವು ಕೊರಿಯೋಗ್ರಾಫ್ ಮಾಡಿದ್ದೀರಾ ಸರ್, ನೀವ್ ಹೆಂಗ್ ಕಾನ್ಫಿಡೆಂಟ್ ಆಗಿರ್ಬೇಕು ಹೇಳಿ. ಯಾವ ಸ್ಟಾರ್ ನಟನ್ ಜೊತೆ ಇವ್ರು ವರ್ಕ್ ಮಾಡಿಲ್ಲ ಅಂತ ನೀವೇ ಹೇಳಿ. ಎಲ್ಲರ ಜೊತೆ 1, 2, 3, 4 ಹೀಗೆ ಹಲವಾರು ಸಾಂಗ್ಸ್ ಗಳನ್ನ ಕೊರಿಯೋಗ್ರಾಫ್ ಮಾಡಿದ್ರೆ 26 ವರ್ಷಗಳ ಇವರ ಜರ್ನಿಗೆ ಬರಬೇಕು. ಜೋರಾದ ಚಪ್ಪಾಳೆ. ಸೊ ಹುಲಿ ಮಾಸ್ಟರ್, ನೀವು ಕೊರಿಯೋಗ್ರಾಫ್ ಮಾಡಿರೋದು ನಾವೆಲ್ಲರೂ ತುಂಬಾ ಇಷ್ಟಪಟ್ಟಿದೀವಿ. ಆ ಸ್ಟೆಪ್ಸ್ ಗಳನ್ನ ನಾವು ಹಾಕಿದ್ವಿ. ಈಗ ನಿಮ್ಮ ಸಿನಿಮಾದ ಡಿರೆಕ್ಷನ್ ಹೇಗ ಅನಿಸ್ತಿದೆ ನಮ್ಮ ಭೂತಾನ್? ಫಸ್ಟ್ ಕ್ವೆಶನ್ ಸರ್, ಏನು ಟಿ ಕೆ ದೇವ ಕಣೋ ಅಂತ ಬಂದಲ್ಲ, ಏನು ಟಿ ಕೆ ದೇವ ಏನಾದ್ರೊಂದು ಏನಂದ್ರೆ ಟಿ ಕೆ ದೇವ ಪ್ಲೀಸ್ ಹೇಳಿ. ಎಲ್ಲ ಮಾಧ್ಯಮದವರೆಗೂ ಹಾಗೂ ಎಲೆಕ್ಟ್ರಾನಿಕ್ಸ್ ಮೀಡಿಯಾದವರೆಗೂ ಪ್ರೆಸ್ ಮೀಡಿಯಾದವರೆಗೂ ನನ್ನ ವಂದನೆಗಳು. ಇದು ನಿಮ್ಮ ಸಪೋರ್ಟ್ ತುಂಬಾ ಬೇಕಾಗತ್ತೆ ನನಗೆ ಮಾಧ್ಯಮದವರು. ಯಾಕಂದ್ರೆ ನಾವು ಫಸ್ಟ್ ಟೈಮ್ ಸಂತೋಷ್, ನಮ್ಮ ಅಕ್ಕನ ಮಗನೇ ಸಂತೋಷ್, ನಾನು ಸ್ವಲ್ಪ ಸೇರಿ ಈ ಸಿನಿಮಾನ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಬೇಕು. ಮೊದಲನೇದಾಗಿ ನನಗೆ ದುರ್ವಾಸ ಬಗ್ಗೆ ಮಾತಾಡ್ಬಿಡ್ತೀನಿ ನಾನು. ನಿಜ ಹೇಳ್ಬೇಕಂದ್ರೆ ನನಗೆ ಒಂದು ಅದೃಷ್ಟದೇ ದುರ್ವಾಸ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಆ ಸಿನಿಮಾದಲ್ಲಿ ನಾನು ಪುಗುರು ಮಾಡಿದಾಗ ನಾನು ಅಲ್ಲೇ ಸ್ಟೇಜಲ್ಲಿ ಹೇಳಿದ್ದೆ, ನಾನು ಒಂದು ದೋಣಿ ಹೋಗ್ತಾರಂತೆ, ತುಂಬಾ ಚೆನ್ನಾಗಿ ಹೋಗ್ತಾರೆ ಅಂತಂದ್ರೆ ಅದು ಹೋಗತ್ತೆ, ಬಟ್ ಆ ದೋಣಿಯಿಂದ ಒಂದು ಶಿಪ್ಗೆ ಶಿಫ್ಟ್ ಮಾಡಿದ್ರು ದುರ್ವಾಸ ಅಂತ ಹೇಳ್ಬೇಕು. ಯಾಕಂದ್ರೆ ಒಂದು ಅದ್ಭುತವಾದ ಹಾಡು, ಎರಡು ಬೊಂಬರಲ್ಲಿ ಎರಡು ಸಾಂಗ್ ನನ್ ಕೊಟ್ಟಿದ್ದಾರೆ ಅವರಿಗೆ. ಅದು ಯಾರ ಬೇಕಾದ್ರೂ ಮಾಡಬಹುದಾಗಿತ್ತು, ಬಟ್ ನನ್ನ ಕರೆದು ಮಾಸ್ಟರ್ ನೀವು ಮಾಡಿ ಅಂತೇಳಿ ನನಗೆ ಆ ಟೈಮಲ್ಲಿ ಅವಕಾಶ ಕೊಟ್ಟರು. ತುಂಬಾ ಆ ಟೈಮಲ್ಲಿ ಹೆಂಗಂದ್ರೆ ಅದು ಬೇರೆ ಸಿಚುವೇಶನ್ ಇದ್ದಾಗ ಟೈಮಲ್ಲಿ ನನ್ನ ಕರೆದು ಒಂದು ಒಳ್ಳೆ ಸಾಂಗ್ಸ್ ಎರಡು ಸಾಂಗ್ಸ್ ಕೊಟ್ಟರು. ತುಂಬಾ ಸಪೋರ್ಟಿವ್ ಆಗಿ ನನಗೆ ಕೆಲಸ ಮಾಡಿಕೊಟ್ರು ನನಗೆ ಧ್ರುವಾ ಸರ್, ಯಾವತ್ತೂ ಮರೆಯೋಕ್ಕಾಗಲ್ಲ ಅದು. ಅದ್ರ ಜೊತೆಗೆ ಅವ್ರು ಆಕ್ಚುಲಿ ಧ್ರುವಾ ಸರ್ಗೆ ಇವತ್ತು ಆಕ್ಚುಲಿ ಶೂಟಿಂಗ್ ಇದೆ. ಇವತ್ತು ಶೂಟಿಂಗ್ ನ ಅವ್ರು ಆಕ್ಚುಲಿ ಸ್ವಲ್ಪ ಪೋಸ್ಟ್ ಮಾಡ್ಕೊಂಡು ನಮಗೋಸ್ಕರ ಬಂದಿದ್ದಾರೆ. ನಾವು ಒಂದೇ ಮಾತು ಕೇಳಿದ್ದು ಸರ್, ನಮ್ದು ಟೀಸರ್ ಲಾಂಚ್ ಇದೆ, ಅದು ಆಕ್ಚುಲಿ ಅದು ನಮ್ಮ ಸಿನಿಮಾ ಮಾಡ್ತಾ ಇದೀವಿ ಸರ್ ಅಂದ ತಕ್ಷಣ ಆಲ್ ದ ಬೆಸ್ಟ್ ಅವಾಗ ಹೇಳಿದ್ರು. ಸೆಟ್ ಕೊಡ್ತೀನಿ, ಸೆಟ್ ಕೊಡ್ತೀನಿ ಅಂತ ಹೇಳಿದ್ರು ಸರ್ ಅಂತ ಹೇಳಿ. ಸರ್ ಹೇಳಿದ್ರು ಸೆಟ್ ಕೊಡ್ತೀನಿ ಅಂತ. ನಾನು ಒಂದೇ ಸರಿ ಇಲ್ಲಿಗೆ ಕರ್ಸಲ್ಲ ಅಂತ ಹೇಳಿ ನಾನು ಪ್ಲಾನ್ ಮಾಡಿ ಇಟ್ಟಿದ್ದೇನೆ. ಅವಾಗ ತುಂಬಾ ಸಪೋರ್ಟ್ ಮಾಡಿದ್ದೇನೆ ಧ್ರುವ ಸರ್ ನನ್ಗೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಬಾಯಲ್ಲಿ ಹೇಗೆ ಇದಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನನ್ಗೆ ಒಳ್ಳೊಳ್ಳೆ ಅವಕಾಶ ಕೊಡ್ತಾ ಇದ್ದಾರೆ ಧ್ರುವ ಸರ್. ಥ್ಯಾಂಕ್ ಯು ಸರ್, ಧ್ರುವ ಸರ್ ನೀವು ಬಂದು ನಮಗೆ ಲಾಂಚ್ ಮಾಡಿಕೊಂಡಿದ್ದಕ್ಕೆ ನಿಜರು ನಾವು ಹೇಳ್ತೀವಿ. ಹಾಗೆ ನೆಕ್ಸ್ಟ್ ಸಂತೋಷ್ ಬಗ್ಗೆ ಹೇಳ್ತೀನಿ. ಸಂತೋಷ್ ಹೇಳಿದ್ರೆ ಮಕ್ಕನ ಮಗ ಅಂತಾರೆ. ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿ, ಆಕ್ಚುಲಿ ಈ ಸಿನಿಮಾಗೆ 3 ಜನ ಕಾರಣ ಈ ಸಿನಿಮಾ ನಾವು ಮಾಡೋದಕ್ಕೆ. ಒಂದು ನನ್ನ ಫ್ಯಾಮಿಲಿ, ಅಂದ್ರೆ ನನ್ನ ಟೋಟಲ್ ಆಗಿ ನಮ್ಮ ಸಿಸ್ಟರ್ ಅಕ್ಕ ತಂಗಿ ಅಣ್ಣ ಎಲ್ಲರೂ, ನಮ್ಮ ತಾಯಿ, ಇವತ್ತು ನಮ್ಮ ತಾಯಿ ಇಲ್ಲ, ಇವತ್ತು ಒಂದು ತಿಂಗಳಾಗಿ ನಮ್ಮ ತಾಯಿ ತೀರ್ಕೊಂಡು ಇದ್ದಿದ್ರೆ ಇವತ್ತು ಈ ಸ್ಟೇಜಲ್ಲಿ ಇರ್ತಾ ಇದ್ರೆ ಇಲ್ಲಿ. ಅದ್ರ ಜೊತೆಗೆ ಸಂತೋಷ್ ಈ ಸಿನಿಮಾ ಮಾಡೋಣ ಅಂತ ಹೇಳಿದ್ರೆ ಆಯ್ತು ಮಾಮ ಮಾಡೋಣ, ಖಂಡಿತ ಮಾಡೋಣ ಅಂತ ಹೇಳಿದ್ರೆ. ಯಾಕಂದ್ರೆ ದುಡ್ಡೆಲ್ಲ ಆಕ್ಚುಲಿ ಯಾವುದೋ ಒಂದು ಪ್ರಾಪರ್ಟೀಸ್ ತಗೋಬೇಕಂತ ಇಟ್ಕೊಂಡಿದ್ ದುಡ್ಡು ಸರಿ ಇಲ್ಲಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಿದ್ವಿ ಅದನ್ನ. ಅದ್ರ ಜೊತೆ ಗೋವಲ್ ಸರ್ ಅಷ್ಟೇ, ಒಂದೇ ಸರಿ ನಾನು ಗೋವಲ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಒಂದೇ ಸರಿ ನಾನು ಹೋಗಿದ್ದು ಅಂದ್ರೆ ಸರ್ ಹೇಳಿದ್ರೆ 10 ವರ್ಷದಿಂದ ಅವಕಾಶ ಕೊಟ್ಟಿದ್ರು ಸರ್ ಗೋವಲ್ ಸರ್, ಬಟ್ ನಾನು ಸ್ವಲ್ಪ ಬಿಸಿ ಇರೋದನ್ನ ನಾವು ಮಾಡಕ್ ಆಗ್ಲಿಲ್ಲ ಅವಾಗ ಇದ್ರಲ್ಲಿ. ಈಗ್ಲೂ ಬಿಸಿ ಇದ್ದೀವಿ, ಬಟ್ ಹೇಳಿದ್ದು ಏನಂದ್ರೆ ಆ ಟೈಮಲ್ಲಿ ಮಾಡಕ್ ಆಗಿಲ್ಲ ಅವಾಗ. ಸರಿ ಸರ್ ಅಂತ ಸರಿ ಒಂದ್ಸರಿ ಒಂದ್ ಈ ಸಬ್ಜೆಕ್ಟ್ ಬಗ್ಗೆ ನವಭೂತಾತ್ಮ 2 ಮಾಡ್ಬೇಕು ಅನ್ನೋದು ಒಂದ್ ಮೈಂಡ್ ಅಲ್ಲಿ ಅವಾಗಿದ್ದ. ಈ ಕೊರೋನಾ ಮುಂಚೆ ಸರ್ ಸಬ್ಜೆಕ್ಟ್ ನ ರೆಡಿ ಮಾಡಿಟ್ಟಿದ್ವಿ ನಾವು, ಕೊರೋನಾ ಬರೋಕ್ ಮುಂಚೆ ನವಭೂತಾತ್ಮ 2 ಅನ್ನೋದು ರೆಡಿ ಮಾಡಿಟ್ಟಿದ್ವಿ. ಬಟ್ 2 ವರ್ಷ ತಳ್ಕೊಂಡು ಹೋಗ್ಬಿಡ್ತು ನಮ್ಗೆ. ನಾನು ಯಾರ ಹತ್ರ ಹೋಗ್ಲಿಲ್ಲ ಸರ್ ಈ ಸಿನಿಮಾ ಬಗ್ಗೆ ಮಾತಾಡೋಕೆ. ನಾನು ಇರೋ ಓಪನ್ ಆಗಿ ಹೇಳ್ತೀನಿ, ಡೈರೆಕ್ಟ್ ಆಗಿ ಒಂದೇ ಕೋಮಲ್ ಸರ್, ನಾನು ಸಂತೋಷ್ ಸರ್ ಹೋಗಿ ಕೋಮಲ್ ಸರ್ ಮನೆಗೆ ಹೋದ್ವಿ. ಕಥೆನೇ ಹೇಳಿದ್ವಿ ಸರ್, ಇತರ ಒಂದು ಸಬ್ಜೆಕ್ಟ್ ಇದ್ರೆ ನವಭೂತಾತ್ಮ 2 ಅಂತಾನೆ ಮಾಡೋಣ ಸರ್. ಹೇಗೆ ಸರ್ ಕತೆ ಕೇಳಿದ್ರು ಸರ್ ಒಂದೇ ಮಾತು ಒಪ್ಕೊಂಡ್ರು. ಅವ್ರು ಒಂದು ನಂಬಿಕೆ ಇರತ್ತಲ್ವಾ ಸರ್, ಸಿನಿಮಾ ಮಾಡ್ತಾರೋ ಮಾಡಲ್ವೋ ಅರ್ಧ ನಿಂತೋಗೋದು ಏನೋ ಅಂತ, ಅದೆಲ್ಲ ಏನು ಮಾತಾಡಿಲ್ಲ, ಒಂದು ಮಾತು ಮಾತಾಡಿಲ್ಲ, ಮಾಡಿ ಅಷ್ಟೇ ನೀವು ಅಂತ ಹೇಳಿ ನಾನು ಸಪೋರ್ಟ್ ಮಾಡಿದ್ರು. ಅವತ್ತಿಂದ ಇವತ್ತವರೆಗೂ ತುಂಬಾ ನನಗೆ ಎಲ್ಲೂ ಒಂಚೂರು ನನಗೆ ಹೇಳ್ಬೇಕಂದ್ರೆ ಹೇಳೋದು, ಈಗ ನನಗೆ ಪ್ರೊಡಕ್ಷನ್ ಎಲ್ಲ ಉಳಿಸಿದ್ದಾರೆ ಸರ್ ಗೋವನ್ ಸರ್ ನಿಜವಾಗ್ಲು. ಯಾಕಂದ್ರೆ ದಿನ ಅವ್ರ ಕಾರಲ್ಲೇ ಬರೋರು, ಅವ್ರ ಕಾರಲ್ಲೇ ಹೋಗೋರು ಸರ್ ಅಂತ ಹೇಳಿದ್ರೆ, ಏ ಮಾಸ್ಟರ್ ಅದೆಲ್ಲ ಏನ್ ಬೇಡ ಮಾಸ್ಟರ್ ಅಂತ ಹೇಳೋರು ಆತರ. ಆದ್ರೆ ಅಷ್ಟು ನಮಗೆ ಕೋಪರೇಟ್ ಮಾಡಿದ್ದಾರೆ ಗೋವನ್ ಸರ್, ಪ್ರತಿ ಹಂತದ್ರು ನನಗೆ ಕೋಪರೇಟ್ ಮಾಡಿದ್ದಾರೆ ಗೋವನ್ ಸರ್. ಎಷ್ಟು ಹೇಳಿದ್ರು ಸಾಲ, ಯಾಕಂದ್ರೆ ಸಿನಿಮಾ ನನ್ನ ಸಿನಿಮಾ ಸ್ಟಾರ್ಟ್ ಮಾಡಿದಾಗಿಂದ ಅಷ್ಟೇನೆ ಒಂದು ಚೂರು ನಮ್ಗೆ ತೊಂದರೆ ಆಗ್ದಂಗೆ ಸಿನಿಮಾ ಸ್ಟಾರ್ಟ್ ಆದಾಗಿಂದ ನಾನು ಗೈಡೆನ್ಸ್ ಮಾಡ್ಕೊಂಡು ಆಯ್ತು ಮಾಸ್ಟರ್ ಓಕೆ ಮಾಸ್ಟರ್ ಓಕೆ ಮಾಸ್ಟರ್ ಮಾಡೋಣ ಓಕೆ ಓಕೆ ಮಾಸ್ಟರ್ ತನ್ಕಡೆ ನನಗೆ ಹೆಲ್ಪ್ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತವರೆಗೂ ಅಷ್ಟೇನೆ ಒಂದು ಮಾತು ಯಾವ ತರದನು ಬೇರೆ ಏನು ಇದು ಮಾತಾಡಿಲ್ಲ ನನ್ನ ಹತ್ರ, ಒಂದು ದುಡ್ಡಿನ ವಿಷಯ ಆಗಿರ್ಬೋದು, ಪ್ರತಿ ಒಂದು ವಿಷಯದಲ್ಲೂ ಆಗಿರ್ಬೋದು ಸರ್ ರೂಮ್ ಇಲ್ಲಿ ಹಾಕಿದೆ ಸರ್ ಅಂದ್ರೆ ಮಾಸ್ಟರ್ ಓಕೆ ಮಾಸ್ಟರ್
ಆದ್ರೆ ಅಷ್ಟು ಡೌನ್ ಆಗ್ತಾ ಇದೆ. ನನಗೆ ಫೇವರೇಟ್ ಆಗಿ ಬರ್ಬೇಕು ಏನಕ್ಕಂದ್ರೆ, ನನ್ನ ಎರಡು ಸಿನಿಮಾ ನನಗೆ ಕೆರಿಯರ್ ಅಲ್ಲಿ ತುಂಬಾ ದೊಡ್ಡ ಸಕ್ಸಸ್ ಕೊಟ್ಟಿದ್ರು. ಒಂದು ನಮ್ಮ ಇದು ಗೋವಿಂದ ನಮಗ ಪವನ್ ರೆಡ್ಡಿ ಅವರು ಮಾಡಿದ ಅವಕಾಶ ಕೊಟ್ಟಿದ್ರು. ಅವಾಗ ನನಗೆ ಪ್ರತಿಯೊಬ್ರು ನನಗೆ ಫೋನ್ ಮಾಡಿ ಕಾಲ್ ಮಾಡಿ ನನಗೆ ಈ ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದೆ, ನೀವು ಪ್ಯಾರಿಗೆ ಆಗ್ಬಿಡಿದ್ರು ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರು. ಅಲ್ಲಿಂದ ನೆಕ್ಸ್ಟ್ ಕಟ್ ಮಾಡಿದ್ರೆ ನನಗೆ ಮತ್ತೆ ಅದೇ ಕಾಲ್ಸ್ ಅದೇ ಬಂದಿದ್ದು ಪಗುರು ಸಿನಿಮಾದಲ್ಲಿ ನನಗೆ. ಇದು ಎರಡು ಸಿನಿಮಾದಲ್ಲಿ ನನಗೆ ಅದ ಕಾಲ್ ಮಾಡಿಸ್ಬೇಕು, ಎಲ್ಲ ಸಿನಿಮಾ ಚೆನ್ನಾಗಿರುತ್ತೆ ಬಟ್ ಕಾಲ್ ಮಾಡಿ ಎಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ ಆ ಟೆಕ್ನಿಷಿಯನ್ಸ್ ಯಾರ್ಯಾರು ಕಾಲ್ ಮಾಡಿ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಅಂದ್ರೆ ಈ ಎರಡು ಸಿನಿಮಾದ ಎದೆ ತಟ್ಕೊಂಡು ಹೇಳ್ತೀನಿ ನಾನು. ಬೇಕಾದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ರೆ ಕೋಮಲ್ ಸರ್ ಜರ್ನಿ ಅವತ್ತು ನಾನು ಗೋವಿಂದ ನಮ್ಮ ಸಿನಿಮಾದಲ್ಲಿ ನಾನು ಅವ್ರ ಜೊತೆ ಪರಿಚಯ ಆಗಿಲ್ಲ ಮಾಡಿಲ್ಲ ಅಂದಿದ್ರೆ ನಾವು ಈ ಸ್ಟೇಜ್ ಅಲ್ಲಿ ಹತ್ತಿರಲ್ಲ, ಎಲ್ಲದಕ್ಕೂ ಕಾರಣ ಕೋಮಲ್ ಸರ್ ಏನೇ. ಹಾಗೇನೆ ನಮ್ಮ ಚಿತ್ರದ ನಾಯಕಿ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಅವರಷ್ಟೇ ಡೌನ್ ಆಗ್ತಾಗಿ ಯಾವ್ದೋ ಒಂದು, ಯಾಕಂದ್ರೆ ಸಿನಿಮಾ ಅಂದ್ಮೇಲೆ ಒಂದು ಟೀಮ್ ವರ್ಕ್ ಇರುತ್ತೆ. ನಾವು ಫಸ್ಟ್ ಪ್ರೊಡಕ್ಷನ್ ಮಾಡ್ತಾರೆ ಸಂತು, ಯಾವ್ದು ತೊಂದರೆ ಇಲ್ಲದಂಗೆ ನೀಟಾಗಿ ನಮ್ಗೆ ಕೆಲಸ ಮುಗಿಸ್ಕೊಟ್ಟಿದ್ದಾರೆ ಎಲ್ಲ ಇದ್ರಲ್ಲೂ. ವರುಣ್ ರಾಜ್ ಆಗಿರ್ಬೋದು, ಅವರು ಡ್ಯಾನ್ಸರ್ ಕೊರಿಯೋಗ್ರಾಫರ್ ಏನೇ ಬಟ್ ಅವರು ಚೆನ್ನಾಗಿ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಮೋನಿಕಾ ಹೊಸ ಪರಿಚಯ, ಅವ್ರ ಈ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಈ ಸಿನಿಮಾದಲ್ಲಿ ನೋಡಿದ್ರು ಗೊತ್ತಾಗುತ್ತೆ ಅವರಷ್ಟೇನೆ. ಜಿಜಿ ಹೇಳದೇ ಬೇಕಾಗಿಲ್ಲ, ಜಿಜಿ ಅವ್ರಿಗೆ ಒಂದು ತಿಂಗಳು ನನಗೆ ಒಂದೂವರೆ ತಿಂಗಳು ಡೇಟ್ಸ್ ಬೇಕಿಲ್ಲ ಅಂತ ಹೇಳಿದೆ. ಬ್ಯುಸಿ ಆಗಿದ್ರು ಅವರು, ಇದ್ರು ನನಗೆ ಪಾಪ ಅವರು ಒಂದೂವರೆ ತಿಂಗಳು ಯಾವ ಸಿನಿಮಾ ಒಪ್ಪಿಕೊಳ್ಳಿಲ್ಲ. ಕೊನೆ ಒಂದ್ ಎರಡ್ ಸಾರಿ ಕೇಳಿದ್ರು ಮಾಸ್ಟ್ ಇದೊಂದು ಸಿನಿಮಾ ಹೋಗಿ ಬಂದ್ಬಿಡ್ಲಾ ಅಂತ ಕೇಳಿದ್ರು. ಸರ್ ದಯವಿಟ್ಟು ಹೋಗ್ಬಿಡಿ ಸರ್ ಅಂದ್ರೆ ಸುಮ್ನೆ ಆಗ್ಬಿಟ್ರು ಆತರ. ಆಮೇಲೆ ನಮ್ಮ ಮಾಂತೇಶ್ ಅಷ್ಟೇನೆ, ಎಲ್ಲರೂ ಒಂದೊಂದು ಮಾತಿಗೆ ಒಪ್ಕೊಂಡಿದ್ದಾರೆ. ಅಷ್ಟು ಮಾಂತೇಶ್ ಅವ್ರು ಕೇಳಿದಾಗ ಅಷ್ಟು ಒಂದ್ ಮಾತಿಗೆ ಒಪ್ಕೊಂಡಿದ್ದಾರೆ. ಯಾವ್ದೋ ಒಂದು ಇದಿಲ್ಲ, ಆಯ್ತು ಮಾರ್ಚ್ ಮಾಡ್ಸ್ಕೊಡ್ತೀನಿ ನಮ್ಮ ಒಂದು ಮರ್ಯಾದೆಗೋಸ್ಕರ ಮಾಡ್ಕೊಂಡಿದ್ದಾರೆ. ಅದೇ ತರ ನಮ್ಮ ಧ್ರುವ ರುದ್ರ ಅವರು, ರುದ್ರೇಶ್ ಅವರು ಅಷ್ಟೇನೆ, ಗೌಳಿ ಪಿಕ್ಚರ್ ಮಾಡಿದ್ರು, ಅವರು ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ. ಆಮೇಲೆ ನಮ್ಮ ಮೋಹನ್ ಭಜರಂಗಿ ಮೋಹನ್ ಡ್ಯಾನ್ಸ್ ಮಾಸ್ಟರ್ ಒಂದ್ ಸಾಂಗ್ ನ ಬರ್ಕೊಂಡಿದ್ದಾರೆ, ಲಿರಿಕ್ಸ್ ಬರ್ಕೊಂಡಿದ್ದಾರೆ ಇದರಲ್ಲಿ. ಬಟ್ ಎಲ್ಲರೂ ಒಂದು ಟೀಮ್ ದಯವಿಟ್ಟು ನಾನು ಹೇಳ್ತೀವಿ, ಮರ್ತೋಗಿರುತ್ತೆ ಇವಾಗ ತುಂಬಾ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಮಾತಾಡೋದಕ್ಕೆ, ಅದಕ್ಕೆ ಯಾರಾದ್ರೂ ಮರ್ತೋಗಿರೋ ದಯವಿಟ್ಟು ಕ್ಷಮಿಸಿ ನನ್ನ. ಥ್ಯಾಂಕ್ ಯು ಎಲ್ಲ ಟೀಮ್. ಥ್ಯಾಂಕ್ ಯು ಸರ್.